ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 30/7/2021 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂಥ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಅಂತಾರಾಷ್ಟ್ರೀಯ ಹುಲಿ ದಿನವು, ಇಂಟರ್ನ್ಯಾಷನಲ್ ಟೈಗರ್ ಡೇ, ವಾರ್ಷಿಕವಾಗಿ ವರ್ಷದ ಯಾವ ದಿನದಂದು ಬರುತ್ತದೆ? 29 ಜುಲೈ. ಹುಲಿ ಸಂರಕ್ಷಣೆಗಾಗಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜುಲೈ 29 ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಜಾಗತಿಕ ಹುಲಿ ದಿನ ಎಂದು ಕರೆಯುತ್ತಾರೆ ಆಚರಿಸಲಾಗುತ್ತದೆ. ಹುಲಿಗಳ ನೈಸರ್ಗಿಕ ಆವಾಸ ಸ್ಥಾನಗಳನ್ನು ರಕ್ಷಿಸಲು, ಜಾಗತಿಕ ವ್ಯವಸ್ಥೆಯನ್ನು ಜಾರಿಗೆ ತರಲು ಮತ್ತು ಹುಲಿ ಸಂರಕ್ಷಣಾ ವಿಷಯಗಳಿಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮತ್ತು ಬೆಂಬಲವನ್ನು ಹೆಚ್ಚಿಸಲು 2010 ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ ಟೈಗರ್ ಶೃಂಗಸಭೆಯಲ್ಲಿ ಈ ದಿನವನ್ನು ರಚಿಸಲಾಯಿತು. 2021 ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆ ವಿಷಯ ಘೋಷಣೆ, ಅವರ ಉಳಿವು ನಮ್ಮ ಕೈಯಲ್ಲಿದೆ. ದೇರ್ ಸರ್ವೈವಲ್ ಈಸ್ ಇನ್ ಅವರ್ ಹ್ಯಾಂಡ್ಸ್, 4 ಇಸ್ ದಿ ರೈಟ್ ಆನ್ಸರ್. ನವೀಕರಿಸಬಹುದಾದ ಇಂಧನ ಯೋಜನೆಗಳಿಗಾಗಿ ಸ್ವಯಂಚಾಲಿತ ಮಾರ್ಗದಲ್ಲಿ ಎಷ್ಟರವರೆಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ FDIಗೆ ಸರ್ಕಾರ ಅನುಮತಿ ನೀಡಿದೆ? 100%. ಕಡಲಾಚೆಯ ಪವನ ಇಂಧನ ಯೋಜನೆಗಳು ಸೇರಿದಂತೆ ನವೀಕರಿಸಬಹುದಾದ ಇಂಧನ ಯೋಜನೆಗಳಿಗೆ ಸ್ವಯಂಚಾಲಿತ ಮಾರ್ಗದಡಿಯಲ್ಲಿ ವಿದೇಶಿ ನೇರ ಹೂಡಿಕೆಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ FDI 100% ವರೆಗೆ ಸರ್ಕಾರ ಅನುಮತಿ ನೀಡಿದೆ. ಕೇಂದ್ರ ವಿದ್ಯುತ್ ಮತ್ತು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ RK ಸಿಂಗ್ ಕಡಲಾಚೆಯ ವಿಂಡ್ ವಲಯವನ್ನು ಅಭಿವೃದ್ಧಿಪಡಿಸಲು ಮೂಲಭೂತ ಚೌಕಟ್ಟನ್ನು ಒದಗಿಸಲು ಸರ್ಕಾರವು 2015 ರಾಷ್ಟ್ರೀಯ ಕಡಲಾಚೆಯ ವಿಂಡ್ ಎನರ್ಜಿ ನೀತಿಯನ್ನು ಜಾರಿಗೆ ತಂದಿದೆ ಎಂದು ಇತ್ತೀಚೆಗೆ ಲೋಕಸಭೆಯಲ್ಲಿ ಉತ್ತರಿಸಿದರು. ವರಿಸ್ ದಿ ರೈಟ್ ಆನ್ಸರ್. ಖಾಸಗಿ ಹೂಡಿಕೆದಾರರಿಗೆ ಕಡಲಾಚೆಯ ವಿಂಡ್ ಸಂಪನ್ಮೂಲದ ಮೌಲ್ಯಮಾಪನವನ್ನು ಕೈಗೊಳ್ಳಲು ಸರ್ಕಾರವು ಅನುವು ಮಾಡಿಕೊಟ್ಟಿತು. ಇದುವರೆಗೆ ಒಲಿಂಪಿಕ್ ಚಿನ್ನದ ಪದಕ ವಿಜೇತರಲ್ಲಿ ಒಬ್ಬರಾದ 13 ಅತ್ಯಂತ ಕಿರಿಯ ಒಲಿಂಪಿಯನ್ನರನ್ನು ಹೆಸರಿಸಿ. ಮೊಮಿಜಿ ನಿಶಿಯಾ. ಜಪಾನಿನ 13 ಮೊಮಿಜಿ ನಿಶಿಯಾ ಜುಲೈ 25 ಸ್ಕೇಟ್ ಬೋರ್ಡಿಂಗ್ನಲ್ಲಿ ಚಿನ್ನ ಗೆದ್ದರು. ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಇದುವರೆಗೆ ಅತ್ಯಂತ ಕಿರಿಯ ಚಿನ್ನದ ಪದಕ ವಿಜೇತ ಇವರಾಗಿದ್ದಾರೆ. 1936 ಬರ್ಲಿನ್ನಲ್ಲಿ ನಡೆದ ಪಂದ್ಯಗಳಲ್ಲಿ USAನ ಮಾರ್ಜೋರಿ ಗೆಸ್ಟ್ರಿಂಗ್ ಅತ್ಯಂತ ಕಿರಿಯ ಚಿನ್ನದ ಪದಕ ವಿಜೇತರಾಗಿದ್ದರು. ಆ ಸಮಯದಲ್ಲಿ ಕೇವಲ 13 ಮತ್ತು 268 ವಯಸ್ಸಿನವರಾದ ಗೆಸ್ಟ್ರಿಂಗ್ ಮಹಿಳೆಯರ ಡೈವಿಂಗ್ ಸ್ಪರ್ಧೆಯಲ್ಲಿ ಚಿನ್ನ ಗೆದ್ದಿದ್ದರು. 2 ಇಸ್ ದಿ ರೈಟ್ ಆನ್ಸರ್. ಸುಜಲ್ ಯೋಜನೆಯಡಿ 24/7 ಗುಣಮಟ್ಟದ ಕುಡಿಯುವ ನೀರು ಸರಬರಾಜು ಸಾಧಿಸಿದ ಭಾರತದ ಮೊದಲ ನಗರ ಯಾವುದು? ಪುರಿ. ಒಡಿಶಾದ ಪುರಿ ಡ್ರಿಂಕ್ ಫ್ರಮ್ ಟ್ಯಾಪ್ ಯೋಜನೆಯನ್ನು ಜಾರಿಗೆ ತಂದ ಭಾರತದ ಮೊದಲ ನಗರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸ್ಮಾರ್ಟ್ ವಾಟರ್ ಮ್ಯಾನೇಜ್ಮೆಂಟ್ ತಂತ್ರಜ್ಞಾನದ ಮೂಲಕ ನಗರವು ಈಗ 24 ಆಧಾರದ ಮೇಲೆ ಟ್ಯಾಪ್ನಿಂದ ನೇರವಾಗಿ ಸುರಕ್ಷಿತ ಕುಡಿಯುವ ನೀರನ್ನು ನೀಡುತ್ತದೆ. ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರು ಜುಲೈ 26/2021 ಪುರಿಯಲ್ಲಿ ಸುಜಲ್ ಅಥವಾ ಡ್ರಿಂಕ್ ಫ್ರಮ್ ಟ್ಯಾಪ್ ಕಾರ್ಯಾಚರಣೆಯನ್ನು ಉದ್ಘಾಟಿಸಿದರು. ಇದರ ಪರಿಣಾಮವಾಗಿ ಪುರಿಯ ಜನರು ಟ್ಯಾಪ್ನಿಂದ ನೇರವಾಗಿ ಉತ್ತಮ ಗುಣಮಟ್ಟದ ಕುಡಿಯುವ ನೀರನ್ನು ಪಡೆಯುತ್ತಾರೆ. ಇದರರ್ಥ ಅಡುಗೆ ಮತ್ತು ಕುಡಿಯುವ ನೀರನ್ನು ಸಂಗ್ರಹಿಸುವ ಅಥವಾ ಫಿಲ್ಟರ್ ಮಾಡುವ ಅಗತ್ಯವಿಲ್ಲ. ಈ ಉಪಕ್ರಮವು ಪುರಿಯ ಸುಮಾರು 2.5 ಲಕ್ಷ ಜನರಿಗೆ ಮತ್ತು ಪ್ರತಿ ವರ್ಷ ಪುರಿಗೆ ಬರುವ 2 ಕೋಟಿ ಪ್ರವಾಸಿಗರಿಗೆ ಅನುಕೂಲವಾಗಲಿದೆ. ಒನ್ ಇಸ್ ದಿ ರೈಟ್ ಆನ್ಸರ್. ಭಾರತ ಸೇರಿದಂತೆ ಕೆಂಪು ಪಟ್ಟಿ ದೇಶಗಳಿಗೆ ಭೇಟಿ ನೀಡುವ ನಾಗರಿಕರಿಗೆ 3 ಪ್ರಯಾಣ ನಿಷೇಧವನ್ನು ಯಾವ ರಾಷ್ಟ್ರ ಘೋಷಿಸಿದೆ? ಸೌದಿ ಅರೇಬಿಯಾ. ಕೆಂಪು ಪಟ್ಟಿಯಲ್ಲಿ ಇರುವ ದೇಶಗಳಿಗೆ ಭೇಟಿ ನೀಡುವ ನಾಗರಿಕರಿಗೆ ಸೌದಿ ಅರೇಬಿಯಾ 3 ಪ್ರಯಾಣ ನಿಷೇಧ ಮತ್ತು ಭಾರಿ ದಂಡವನ್ನು ಘೋಷಿಸಿದೆ. ಈ ಪಟ್ಟಿಯಲ್ಲಿ ಭಾರತ, ಇರಾನ್, ಇಂಡೋನೇಷ್ಯಾ, UAE, ಅಫ್ಘಾನಿಸ್ತಾನ, ವಿಯೆಟ್ನಾಂ, ವೆನೆಜುವೆಲಾ, ಇರಾನ್, ಟರ್ಕಿ, ಯೆಮೆನ್ ಮತ್ತು ಅರ್ಮೇನಿಯಾ ದೇಶಗಳು ಸೇರಿವೆ. 3 ಇಸ್ ದಿ ರೈಟ್ ಆನ್ಸರ್.
ಕ್ರೀಡಾ ದಂತಕಥೆ ನಂದು ನಾಟೇಕರ್ ಜುಲೈ 28, 2021 ತಮ್ಮ 88ನೇ ವಯಸ್ಸಿನಲ್ಲಿ ನಿಧನರಾದರು. ಯಾವ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ? ಬ್ಯಾಡ್ಮಿಂಟನ್. ಭಾರತದ ಪ್ರಸಿದ್ಧ ಬ್ಯಾಡ್ಮಿಂಟನ್ ಆಟಗಾರ ನಂದು ನಟೇಕರ್ ತಮ್ಮ 88ನೇ ವಯಸ್ಸಿನಲ್ಲಿ ನಿಧನರಾದರು. ನಂದು ನಟೇಕರ್ 1956ರಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಬ್ಯಾಡ್ಮಿಂಟನ್ ಆಟಗಾರ. ಅವರು 1961ರಲ್ಲಿ ಸ್ಥಾಪಿಸಿದ ಮೊದಲ ಅರ್ಜುನ ಪ್ರಶಸ್ತಿಗೆ ಭಾಜನರಾಗಿದ್ದರು. ಫೋರ್ ಇಸ್ ದಿ ರೈಟ್ ಆನ್ಸರ್. ಹಬೆಲ್ ಬಾಹ್ಯಾಕಾಶ ದೂರದರ್ಶಕವು ಯಾವ ಗ್ರಹದ ಚಂದ್ರನ ಮೇಲೆ ನೀರಿನ ಆವಿಯ ಮೊದಲ ಸಾಕ್ಷ್ಯವನ್ನು ಕಂಡುಹಿಡಿದಿದೆ? ಗುರು. ನೀರಿನ ಆವಿಯ ಮೊದಲ ಪುರಾವೆಗಳನ್ನು ವಿಜ್ಞಾನಿಗಳು ಹಬಲ್ ಬಾಹ್ಯಾಕಾಶ ದೂರದರ್ಶಕದ ಸಹಾಯದಿಂದ ಗುರುಗ್ರಹದ ಹಿಮಾವೃತ ಉಪಗ್ರಹ ಗ್ಯಾನಿಮೇಡ್ನ ವಾತಾವರಣದಲ್ಲಿ ಕಂಡುಹಿಡಿದಿದ್ದಾರೆ. ಹಿಮಾವೃತ ಮೇಲ್ಮೈಯಿಂದ ಉಷ್ಣ ನೀರಿನ ಆವಿಗಳನ್ನು ಕಂಡುಹಿಡಿಯಲಾಗಿದೆ. ಇದು ಉತ್ಪತನದ ನೀರಿನ ವಾತಾವರಣವನ್ನು ಮತ್ತಷ್ಟು ತೋರಿಸುತ್ತದೆ. ಗ್ಯಾನಿಮೇಡ್ ನಮ್ಮ ಸೌರವ್ಯೂಹದ ಅತಿದೊಡ್ಡ ಉಪಗ್ರಹ ಮತ್ತು 9ನೇ ಅತಿದೊಡ್ಡ ಆಕಾಶಕಾಯವಾಗಿದೆ. ಗ್ಯಾನಿಮೇಡ್ ಗಾತ್ರವು ಬುಧಗ್ರಹಕ್ಕಿಂತಲೂ ಹೆಚ್ಚಾಗಿದೆ ಎಂದು ವರದಿಯಾಗಿದೆ. ಟು ಈಸ್ ದಿ ರೈಟ್ ಆನ್ಸರ್. ಯುಎಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ USAID ಅಂತಾರಾಷ್ಟ್ರೀಯ ಶುದ್ಧ ಗಾಳಿ ವೇಗವರ್ಧಕ ಕಾರ್ಯಕ್ರಮಕ್ಕೆ ದೇಶದಿಂದ ಆಯ್ಕೆಯಾದ ಏಕೈಕ ಭಾರತೀಯ ನಗರ ಯಾವುದು? ಇಂದೋರ್. ಇಂದೋರ್ ನಗರ ಮಧ್ಯಪ್ರದೇಶ ಅಥವಾ ಭಾರತದ ಸ್ವಚ್ಛ ನಗರ ಅಂತಾರಾಷ್ಟ್ರೀಯ ಶುದ್ಧ ವಾಯು ವೇಗವರ್ಧಕ ಕಾರ್ಯಕ್ರಮಕ್ಕೆ ಆಯ್ಕೆಯಾದ ಏಕೈಕ ನಗರವಾಗಿದೆ. ಕ್ಲೀನ್ ಏರ್ ಕ್ಯಾಟಲಿಸ್ಟ್ ಯುಎಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ USAID ಮತ್ತು ವಿಶ್ವ ಸಂಪನ್ಮೂಲ ಸಂಸ್ಥೆ ಮತ್ತು ಪರಿಸರ ರಕ್ಷಣಾ ನಿಧಿ ಎನ್ವಿರಾನ್ಮೆಂಟಲ್ ಡಿಫೆನ್ಸ್ ಫಂಡ್ EDF ನೇತೃತ್ವದ ಸಂಘಟನೆಗಳ ಜಾಗತಿಕ ಒಕ್ಕೂಟವು ಕಡಿಮೆ ಮತ್ತು ಮಧ್ಯಮದಲ್ಲಿ ವಾಯು ಮಾಲಿನ್ಯವನ್ನು ಎದುರಿಸಲು ಪ್ರಾರಂಭಿಸಿದ ಹೊಸ ಪ್ರಮುಖ ಕಾರ್ಯಕ್ರಮವಾಗಿದೆ. ಇಂದೋರ್ ಮಹಾನಗರ ಪಾಲಿಕೆ ಮತ್ತು ಮಧ್ಯಪ್ರದೇಶ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸಹಕಾರದೊಂದಿಗೆ ನಗರದಲ್ಲಿ ಗಾಳಿಯನ್ನು ಶುದ್ಧೀಕರಿಸಲು ಈ ಯೋಜನೆಯನ್ನು 5 ವರ್ಷಗಳ ಕಾಲ ನಿರ್ವಹಿಸಲಾಗುವುದು. ಯೋಜನೆಯ ಅಡಿಯಲ್ಲಿ ಯುಎಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ USAID ಮತ್ತು ಪಾಲುದಾರರು ಸ್ಥಳೀಯ ಸಮುದಾಯಗಳೊಂದಿಗೆ ಸ್ಥಳೀಯ ಮಾಲಿನ್ಯ ಮೂಲಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ಸ್ವಚ್ಛ ಆರೋಗ್ಯಕರ ಗಾಳಿಗೆ ಪರಿಹಾರಗಳನ್ನು ಗುರುತಿಸಲು, ಪರೀಕ್ಷಿಸಲು, ವೇಗಗೊಳಿಸಲು ಮತ್ತು ಪ್ರಮಾಣದ ಪರಿಹಾರಗಳನ್ನು ನೀಡಲು ಕೆಲಸ ಮಾಡಲಾಗುತ್ತದೆ. ತ್ರೀ ಈಸ್ ದಿ ರೈಟ್ ಆನ್ಸರ್. ಸಿಟಿಯು ಬರ್ಮಾರ್ಸ್ ಅನ್ನು ಜುಲೈ 27, 2021 ಯುನೆಸ್ಕೋ ವಿಶ್ವ ಪರಂಪರೆ ತಾಣವೆಂದು ಘೋಷಿಸಲಾಗಿದೆ. ಈ ಸೈಟ್ ಯಾವ ದೇಶದಲ್ಲಿದೆ? ಬ್ರೆಜಿಲ್. ಬ್ರೆಜಿಲ್ ನಗರದ ರಿಯೋ ಡಿ ಜನೈರೋದಲ್ಲಿನ ಭೂದೃಶ್ಯ ಉದ್ಯಾನವನವಾದ ಸಿಟಿಯು ಬರ್ಮಾರ್ಸ್ ಸೈಟ್ ಅನ್ನು ಯುನೆಸ್ಕೋದ ವಿಶ್ವ ಪರಂಪರೆ ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ. ಈ ಉದ್ಯಾನವು ರಿಯೋ ಮೂಲದ 3,500ಕ್ಕೂ ಹೆಚ್ಚು ಜಾತಿಯ ಸಸ್ಯಗಳನ್ನು ಹೊಂದಿದೆ ಮತ್ತು ಇದನ್ನು ಸಸ್ಯಶಾಸ್ತ್ರೀಯ ಮತ್ತು ಭೂದೃಶ್ಯ ಪ್ರಯೋಗದ ಪ್ರಯೋಗಾಲಯವೆಂದು ಪರಿಗಣಿಸಲಾಗಿದೆ. ಈ ತಾಣಕ್ಕೆ ಬ್ರೆಜಿಲ್ನ ಭೂದೃಶ್ಯ ವಾಸ್ತುಶಿಲ್ಪಿ ಬರ್ಲ್ ಮಾರ್ಸ್ ಅವರ ಹೆಸರನ್ನು ಇಡಲಾಗಿದೆ. ಅವರ ಉದ್ಯಾನವನಗಳು ಮತ್ತು ಉದ್ಯಾನಗಳ ವಿನ್ಯಾಸಗಳು ಅವರನ್ನು ವಿಶ್ವ ಪ್ರಸಿದ್ಧಗೊಳಿಸಿದವು. ಸಿಟಿಯೋ ಬರ್ಲೆ ಮಾರ್ಸ್ ಸೈಟ್ 1985ರವರೆಗೆ ಬರ್ಲ್ ಮಾರ್ಸ್ ಅವರ ಮನೆಯಾಗಿತ್ತು. ಟು ಈಸ್ ದಿ ರೈಟ್ ಆನ್ಸರ್. ಅಜಿಥ್ರೋಮೈಸಿನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? 1. ಇದು ವಿಶಾಲ ಸ್ಪೆಕ್ಟ್ರಮ್ ಪ್ರತಿಜೀವಕವಾಗಿದ್ದು ಇದು ನ್ಯೂಮೋನಿಯಾದಂತಹ ವಿವಿಧ ಸೋಂಕುಗಳಿಗೆ ಸೂಚಿಸಲಾಗುತ್ತದೆ. 2. ಫುಡ್ ಮತ್ತು ಡ್ರಗ್ ಅಡ್ಮಿನಿಸ್ಟ್ರೇಷನ್ COVID-19 ಚಿಕಿತ್ಸೆಗಾಗಿ ಔಷಧಿಯನ್ನು ಅನುಮೋದಿಸಿದೆ. ಕೆಳಗೆ ನೀಡಲಾದ ಕೋಡ್ಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. 1 ಮಾತ್ರ ಸರಿ. ಅಜಿಥ್ರೋಮೈಸಿನ್. ಅಜಿಥ್ರೋಮೈಸಿನ್ ಬ್ಯಾಕ್ಟೀರಿಯಾದ ಸೋಂಕುಗಳಿಗೆ ಚಿಕಿತ್ಸೆ ನೀಡಲು ಜೆನೆರಿಕ್ ಪ್ರಿಸ್ಕ್ರಿಪ್ಷನ್ ಔಷಧಿಯಾಗಿ ಬಳಕೆಯಾಗಿದೆ. ಆಹಾರ ಮತ್ತು ಔಷಧ ಆಡಳಿತ FDA ವಯಸ್ಕರು ಮತ್ತು ಮಕ್ಕಳಲ್ಲಿ ಕೆಲವು ಬ್ಯಾಕ್ಟೀರಿಯಾದ ಸೋಂಕುಗಳಿಗೆ ಚಿಕಿತ್ಸೆ ನೀಡಲು ಅನುಮೋದನೆ ನೀಡಿದೆ. ಇದು ದೀರ್ಘಕಾಲದ ವಾಯುಮಾರ್ಗದ ಕಾಯಿಲೆಗಳಲ್ಲಿನ ಉಲ್ಬಣಗಳನ್ನು ಕಡಿಮೆ ಮಾಡುತ್ತದೆ ಎಂದು ತೋರಿಸಿದೆ. ಇದನ್ನು ಭಾರತದಲ್ಲಿ ಸೇರಿದಂತೆ ಆರಂಭದಲ್ಲಿ COVID-19ಗೆ ವ್ಯಾಪಕವಾಗಿ ಸೂಚಿಸಲಾಯಿತು. COVID-19 ಚಿಕಿತ್ಸೆಯಲ್ಲಿ ಅಜಿಥ್ರೋಮೈಸಿನ್ ಪಾತ್ರವಿಲ್ಲ ಎಂದು ಹೊಸ ಅಧ್ಯಯನವು ತೋರಿಸಿದೆ. ಇದು ಪ್ಲಸಿಬೋ ಪರಿಣಾಮವನ್ನು ಮಾತ್ರ ಹೊಂದಿರುತ್ತದೆ. COVID-19 ಚಿಕಿತ್ಸೆಗಾಗಿ ಭಾರತ ಇದನ್ನು ರಾಷ್ಟ್ರೀಯ ರಾಜ್ಯ ಮಾರ್ಗಸೂಚಿಗಳಿಂದ ತೆಗೆದಿದೆ. ಎ ಇಸ್ ದಿ ರೈಟ್ ಆನ್ಸರ್. ಸೆಲಾ ಸುರಂಗ ಇತ್ತೀಚೆಗೆ ಸುದ್ದಿಯಲ್ಲಿರುವುದು ಹಿಮಾಲಯದ ಯಾವ ರಾಜ್ಯಗಳಲ್ಲಿದೆ? ಅರುಣಾಚಲ ಪ್ರದೇಶ. ಇದು ಅರುಣಾಚಲ ಪ್ರದೇಶದಲ್ಲಿ ನೆಲೆಗೊಂಡಿರುವ 13,000 ಅಡಿಗಳಿಗಿಂತ ಹೆಚ್ಚು ಎತ್ತರದಲ್ಲಿ ವಿಶ್ವದ ಅತಿ ಉದ್ದದ ದ್ವಿಪಥ ರಸ್ತೆ ಸುರಂಗವಾಗಿದೆ. ಇದು ತವಾಂಗ್ಗೆ ಎಲ್ಲಾ ಹವಾಮಾನ ಸಂಪರ್ಕವನ್ನು ಒದಗಿಸುತ್ತದೆ. ಫೋರ್ ಇಸ್ ದಿ ರೈಟ್ ಆನ್ಸರ್.
ಆಂಥ್ರಾ ಕ್ವಿನೋನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಒಂದು, ಇದು ನೈಸರ್ಗಿಕವಾಗಿ ಕಂಡುಬರುವ ಮಾಲಿನ್ಯಕಾರಕ ಅಥವಾ ಹೈಡ್ರೋಕಾರ್ಬನ್ ಮತ್ತು ಕೀಟನಾಶಕವಲ್ಲ. ಎರಡು, ಇದನ್ನು ಬಣ್ಣ, ಜವಳಿ ಮತ್ತು ಕಾಗದ ಉದ್ಯಮಗಳಲ್ಲಿ ಬಳಸುವ ಪಕ್ಷಿ ನಿವಾರಕ ಎಂದು ಕರೆಯಲಾಗುತ್ತದೆ. ಕೆಳಗೆ ನೀಡಲಾದ ಕೋಡ್ಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಒಂದು ಮತ್ತು ಎರಡು, ಎರಡೂ ಕೂಡ ಸರಿ. ಆಂಥ್ರಾಕ್ವಿನೋನ್, ಇದು ಪರಿಸರದಲ್ಲಿ ಸರ್ವತ್ರವಾಗಿದೆ. ಇದು ಗಾಳಿ, ನೀರು, ಮಣ್ಣು, ಸಸ್ಯಗಳು, ಮೀನು, ಸಮುದ್ರ ಆಹಾರ ಮತ್ತು ಪ್ರಾಣಿಗಳ ಅಂಗಾಂಶಗಳಲ್ಲಿ ನೈಸರ್ಗಿಕವಾಗಿ ಪತ್ತೆಯಾಗಿದೆ. ಬಣ್ಣಗಳ ತಯಾರಿಕೆಯಲ್ಲಿ ಜವಳಿ ಮತ್ತು ತಿರುಳು ಕೈಗಾರಿಕೆಗಳಲ್ಲಿ ಮತ್ತು ಪಕ್ಷಿ ನಿವಾರಕವಾಗಿ ಆಂಥ್ರಾಕ್ವಿನೋನ್ ಅನ್ನು ಬಳಸಲಾಗುತ್ತದೆ. ಆಂಥ್ರಾಕ್ವಿನೋನ್ ಅನ್ನು ಕೀಟನಾಶಕ, ಇದು ಚಹಾದಲ್ಲಿ ಕಂಡುಬರುತ್ತದೆ ಎಂದು ವರ್ಗೀಕರಿಸುವ ಯುರೋಪಿಯನ್ ಒಕ್ಕೂಟದ ನಿರ್ಧಾರ ಮತ್ತು ಅದನ್ನು ಸುಂಕರಹಿತ ತಡೆ ಎಂದು ಲೇಬಲ್ ಮಾಡುವ ಬಗ್ಗೆ ಭಾರತ WTO ಸಭೆಯಲ್ಲಿ ಕಳವಳ ವ್ಯಕ್ತಪಡಿಸಿದೆ. ಸಿ ಇಸ್ ದಿ ರೈಟ್ ಆನ್ಸರ್. ಗೇಟ್ ಕೀಪರ್ ಮಾದರಿಗೆ ಈ ಕೆಳಗಿನ ಯಾವ ವಿವರಣೆಗಳು ಸರಿಯಾಗಿವೆ? ಇದು ಜೈಲಿನಲ್ಲಿ ಆತ್ಮಹತ್ಯೆಗಳನ್ನು ತಡೆಯುವ ಗುರಿಯನ್ನು ಹೊಂದಿದೆ. ಗೇಟ್ ಕೀಪರ್ ಮಾದರಿ ಕೈದಿಗಳು ಮತ್ತು ಜೈಲು ಸಿಬ್ಬಂದಿಗಳ ಮಾನಸಿಕ ಆರೋಗ್ಯ ಸಮಸ್ಯೆಗಳ ನಿರ್ವಹಣೆ ಕುರಿತು ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿವಾನ್ಸ್ ಮಾರ್ಗಸೂಚಿಗಳನ್ನು ಹೊರಡಿಸಿತು. ಇದು ಗೇಟ್ ಕೀಪರ್ ಮಾದರಿಯನ್ನು ಶಿಫಾರಸು ಮಾಡಿತು. ಅಲ್ಲಿ ಆಯ್ದ ಕೈದಿಗಳು ಆತ್ಮಹತ್ಯೆಯ ಅಪಾಯದಲ್ಲಿರುವ ಕೈದಿಗಳನ್ನು ಗುರುತಿಸಲು ತರಬೇತಿ ನೀಡುತ್ತಾರೆ. ಅವರನ್ನು ಚಿಕಿತ್ಸೆ ಅಥವಾ ಸಹಾಯಕ ಸೇವೆಗೆ ಉಲ್ಲೇಖಿಸುತ್ತಾರೆ. ತ್ರೀ ಇಸ್ ದಿ ರೈಟ್ ಆನ್ಸರ್. ಸರ್ಕಾರವು ಯಾವುದರ ಸಹಯೋಗದೊಂದಿಗೆ ಅನಿಮೇಷನ್, ವಿಷುಯಲ್ ಎಫೆಕ್ಟ್ಸ್, ಗೇಮಿಂಗ್ ಮತ್ತು ಕಾಮಿಕ್ಸ್ಗಾಗಿ ನ್ಯಾಷನಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಸ್ಥಾಪಿಸುತ್ತದೆ? ಐಐಟಿ ಬಾಂಬೆ. ಅನಿಮೇಷನ್, ವಿಷುಯಲ್ ಎಫೆಕ್ಟ್ಸ್, ಗೇಮಿಂಗ್ ಮತ್ತು ಕಾಮಿಕ್ಸ್ಗಾಗಿ ರಾಷ್ಟ್ರೀಯ ಎಕ್ಸಲೆನ್ಸ್ ಕೇಂದ್ರವನ್ನು ಸ್ಥಾಪಿಸಲು ಸರ್ಕಾರ ನಿರ್ಧರಿಸಿದೆ. ಇದನ್ನು ಬಾಂಬೆಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಹಯೋಗದೊಂದಿಗೆ ಸ್ಥಾಪಿಸಲಾಗುವುದು. ಪ್ರಸ್ತುತ ಸತ್ಯಜಿತ್ ರೇ ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಮತ್ತು ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅನಿಮೇಷನ್ ಮತ್ತು VFX ಕುರಿತು ಶಿಕ್ಷಣವನ್ನು ನೀಡುತ್ತವೆ. ಒನ್ ಇಸ್ ದಿ ರೈಟ್ ಆನ್ಸರ್. ಅಸ್ಸಾಂ ಮತ್ತು ಮಿಜೋರಾಂ ನಡುವಿನ ಭೂಗಡಿ ವಿವಾದದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಒಂದು, ಮಿಜೋರಾಂ 1933ರ ಲುಶಾ ಹಿಲ್ಸ್ ಕ್ಯಾಚರ್ ಜಿಲ್ಲೆ ಮತ್ತು ಮಣಿಪುರದ ಗಡಿ ರೇಖೆಯನ್ನು ಒಪ್ಪಿಕೊಂಡಿದ್ದಾರೆ. ಎರಡು, ಯಥಾಸ್ಥಿತಿ ಕಾಯ್ದುಕೊಳ್ಳಲು ಎರಡೂ ರಾಜ್ಯಗಳು ಒಪ್ಪಂದಕ್ಕೆ ಸಹಿ ಹಾಕಿದ್ದವು. ಸರಿಯಾದ ಕೋಡ್ ಆಯ್ಕೆ ಮಾಡಿ. ಒಂದು ಮತ್ತು ಎರಡು, ಎರಡೂ ಕೂಡ ಸರಿ. ಭೂ ವಿವಾದದಿಂದಾಗಿ ಅಸ್ಸಾಂ ಮತ್ತು ಮಿಜೋರಾಂ ಗಡಿಯಲ್ಲಿ ಇತ್ತೀಚಿನ ಘರ್ಷಣೆ ಸಂಭವಿಸಿದೆ. ಮಿಜೋರಾಂನ ಮೂರು ಜಿಲ್ಲೆಗಳು ಕೊಲಾಸಿಬ್, ಮಾಮಿತ್ ಮತ್ತು ಐಜಾಲ್ 165 ಕಿಲೋಮೀಟರ್ ಗಡಿಯನ್ನು ಅಸ್ಸಾಂನ ಬರಾಕ್ ಕಣಿವೆಯ ಮೂರು ಜಿಲ್ಲೆಗಳೊಂದಿಗೆ ಹಂಚಿಕೊಂಡಿವೆ. ಅವು ಕ್ಯಾಚರ್, ಹೈಲ್ಕಂಡಿ ಮತ್ತು ಕರೀಂಗಂಜ್. ಈ ಮೊದಲು ಮಿಜೋರಾಂ ಅಸ್ಸಾಂನ ಜಿಲ್ಲೆಯಾಗಿದ್ದು ಲುಶಾ ಹಿಲ್ಸ್ ಎಂದು ಕರೆಯಲಾಗುತ್ತಿತ್ತು. 1875 ಮತ್ತು 1933ರಲ್ಲಿ ಗಡಿ ರೇಖೆ ಎರಡೂ ರಾಜ್ಯಗಳ ನಡುವಿನ ವಿವಾದದ ಕೇಂದ್ರಬಿಂದು. 1875ರ ಗಡಿ ರೇಖೆಯನ್ನು ಬಂಗಾಳ ಪೂರ್ವ ಗಡಿನಾಡು ನಿಯಂತ್ರಣ BEFR ಕಾಯ್ದೆ 1873ರಿಂದ ಪಡೆಯಲಾಗಿದೆ. 1933ರ ಗಡಿ ರೇಖೆಯು ಲುಶೈ ಹಿಲ್ಸ್, ಕ್ಯಾಚರ್ ಜಿಲ್ಲೆ ಮತ್ತು ಮಣಿಪುರದ ನಡುವಿನ ಗಡಿಯನ್ನು ಸೂಚಿಸುತ್ತದೆ. ಮಿಜೋರಾಂ ಈ ಗಡಿ ರೇಖೆಯನ್ನು ಸ್ವೀಕರಿಸುವುದಿಲ್ಲ. ಮಿಜೋರಾಂ ನಾಯಕರ ಪ್ರಕಾರ ಅವರ ಮುಖ್ಯಸ್ಥರನ್ನು ಸಂಪರ್ಕಿಸದೆ 1933 ಗಡಿ ರೇಖೆಯನ್ನು ಮಾಡಲಾಗಿದೆ. 1987ರಲ್ಲಿ ಮಿಜೋರಾಂ ರಾಜ್ಯವಾದ ನಂತರ ವಿವಾದ ಹೆಚ್ಚಾಗಿದೆ. ಎರಡೂ ರಾಜ್ಯಗಳು ಯಥಾಸ್ಥಿತಿ ಕಾಯ್ದುಕೊಳ್ಳಲು ಒಪ್ಪಂದಕ್ಕೆ ಸಹಿ ಹಾಕಿದ್ದವು. ಸಿ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ ಒಂದು, ಡ್ರಿಂಕ್ ಫ್ರಮ್ ಟ್ಯಾಪ್ ಯೋಜನೆಯನ್ನು ಜಾರಿಗೆ ತಂದ ಭಾರತದ ಮೊದಲ ನಗರ ಎಂಬ ಹೆಗ್ಗಳಿಕೆಗೆ ಯಾವ ನಗರ ಪಾತ್ರವಾಗಿದೆ? ಡ್ರಿಂಕ್ ಫ್ರಮ್ ಟ್ಯಾಪ್ ಯೋಜನೆಯನ್ನು ಜಾರಿಗೆ ತಂದ ಭಾರತದ ಮೊದಲ ನಗರ ಎಂಬ ಹೆಗ್ಗಳಿಕೆಗೆ ಯಾವ ನಗರ ಪಾತ್ರವಾಗಿದೆ? ಪ್ರಶ್ನೆ ಎರಡು, ನಮ್ಮ ಸೌರವ್ಯೂಹದ ಅತಿ ದೊಡ್ಡ ಉಪಗ್ರಹ ಯಾವುದು? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಟ್ಟೇ ಕೊಡ್ತೀರಾ ಎಂಬಂತ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.